ಕಾಯಿ ಸಾಸಿವೆ ಅನ್ನ ಮಾಡೋಕ್ಕೆ ದೀಸ್ ಆರ್ ಸಮ್ ಆಫ್ ದ ಇಂಗ್ರೀಡಿಯಂಟ್ಸ್ ಒಂದಷ್ಟು ಸಾಮಗ್ರಿಗಳು ಅದಕ್ಕೆ ದಿಸ್ ಇಸ್ ಕೋಕೋನಟ್ ಅಂಡ್ ಮಸ್ಟರ್ಡ್ ರೈಸ್ ಲಿಟರಲ್ ಟ್ರಾನ್ಸ್ಲೇಷನ್ ಮಸ್ಟರ್ಡ್ ಸೀಡ್ ಹಿಂಗ್ ಅಸಫಟಿಡಾ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ಕರಿ ಲೀಫ್ ಕೊರಿಯಾಂಡರ್ ಲೀಫ್ ಅಂಡ್ ಸಮ್ ಗ್ರೀನ್ ಚಿಲ್ಲಿ ಕಾಯಿ ಸಾಸಿವೆ ಚಿತ್ರಾನ್ನಕ್ಕೆ ಸಾಸಿವೆ ಇಂಗು ಕಾಯಿ ತುರಿ ಕರಿಬೇವು ಕೊತ್ತಂಬರಿ ಮೆಣಸಿನ ದಿಸ್ ವಿಲ್ ಆಲ್ ಬಿ ಗ್ರೈಂಡೆಡ್ ರಾ ಐ ಮೀನ್ ವಿತೌಟ್ ಫ್ರೈಯಿಂಗ್ ಆರ್ ಎನಿಥಿಂಗ್ ಆ್ಯಸ್ ಇಟ್ ಇಸ್ ಇದನ್ನೆಲ್ಲ ಹಸಿದೆ ರುಬ್ಕೊಳ್ಳುತ್ತೆ ಇದು ಒಂದೊಂದಾಗೆ ಹಾಕೋಬೇಕು ಮೊದಲಿಗೆ ಸಾಸಿವೆ ಹಾಕೊಂಡು ರುಬ್ಕೊಳ್ಳುತ್ತೆ ಫಸ್ಟ್ ಪುಟ್ ದಿಸ್ ಇನ್ ದ ಸೇಮ್ ಆರ್ಡರ್ ಟು ಗ್ರೈಂಡ್ ದಿಸ್ ಫಸ್ಟ್ ದ ಮಸ್ಟರ್ಡ್ ಸೀಡ್ಸ್ ವಿಲ್ ಬಿ ಗ್ರೈಂಡೆಡ್ ಇಫ್ ಮಸ್ಟರ್ಡ್ ಇಸ್ ಪುಟ್ ವಿತ್ ಅದರ್ ಇಂಗ್ರೀಡಿಯಂಟ್ಸ್ ಇಟ್ ವಿಲ್ ನಾಟ್ ಗೆಟ್ ಗ್ರೈಂಡೆಡ್ ಇದು ಸಾಸಿವೆ ನುರಿಯೋದಿಲ್ಲ ಬೇರೆದ್ರ ಜೊತೆ ಹಾಕಿದ್ರೆ ಅದಕ್ಕೆ ಮೊದಲಿಗೆ ಅದನ್ನು ಹಾಕ್ಕೊಂಡು ರುಬ್ಕೊಳ್ಳುತ್ತೆ ಓನ್ಲಿ ದ ರಾ ಮಸ್ಟರ್ಡ್ ಹ್ಯಾಸ್ ಬೀನ್ ಗ್ರೈಂಡೆಡ್ ನೌ ಹಸಿ ಸಾಸಿವೆ ರುಬ್ಕೊಂಡಿದೆ ಈಗ ಕಾಯಿ ಹಾಕ್ಕೊಳ್ಳಿ ಆ್ಯಡ್ ದ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ಹಿಂಗ್ ಆರ್ ಅಸಫೋಟಿಡ ಗ್ರೀನ್ ಚಿಲ್ಲೀಸ್ ಹಸಿರು ಮೆಣಸಿನಕಾಯಿ ಕರಿ ಲೀಫ್ ಕರಿಬೇವು ಅರಿಶಿನ ಸ್ವಲ್ಪ ಟರ್ಮರಿಕ್ ಟು ಗ್ರೈಂಡ್ ದಿಸ್ ನೋ ವಾಟರ್ ಹ್ಯಾಸ್ ಬೀನ್ ಆ್ಯಡೆಡ್ ನೀರೇನು ಸೇರಿಸ್ಕೊಂಡಿಲ್ಲ ಹಾಗೆ ರುಬ್ಬಿದೆ ಇದು ಒಂದ್ಸತಿ ರುಬ್ಕೊಂಡ ನಂತರ ಕೊನೆಯಲ್ಲಿ ಕೊತ್ತಂಬರಿ ಹಾಕೋತಿದೆ ಆಫ್ಟರ್ ಗ್ರೈಂಡಿಂಗ್ ಆಲ್ ದಿಸ್ ನೌ ದ ಕೊರಿಯಾಂಡರ್ ವಿಲ್ ಬಿ ಆ್ಯಡೆಡ್ ಅಂಡ್ ಗ್ರೈಂಡೆಡ್ ಆಗಿ ದಿಸ್ ಹ್ಯಾಸ್ ಬೀನ್ ಗ್ರೈಂಡೆಡ್ ಆಫ್ಟರ್ ಆ್ಯಡಿಂಗ್ ಕೊರಿಯಾಂಡರ್ ಕೊತ್ತಂಬರಿ ಹಾಕೊಂಡು ರುಬ್ಕೊಂಡಿದೆ ಇದನ್ನೆಲ್ಲ ಇವಾಗ ಒಗ್ಗರಣೆಗೆ ಹಾಕುತ್ತೆ ಟು ಅ ಪ್ಯಾನ್ ಥಿಕ್ ಬಾಟಮ್ ಪ್ಯಾನ್ ಆ್ಯಡ್ ಸಮ್ ಆಯಿಲ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇವಾಗ ರುಬ್ಕೊಂಡಿದ್ದನ್ನೆಲ್ಲ ಇವಾಗ ಒಗ್ಗರಣೆ ಹಾಕ್ಕೊಳ್ಳುತ್ತೆ ಟು ದ ಹೀಟೆಡ್ ಆಯಿಲ್ ಆ್ಯಡ್ ಸಮ್ ಮಸ್ಟರ್ಡ್ ಸೀಡ್ ಎಣ್ಣೆ ಕಾದ ನಂತರ ಇನ್ನೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಕರಿಬೇವು ಕರಿ ಲೀಫ್ ಅರಿಶಿನ ಟರ್ಮರಿಕ್ ಆ್ಯಡ್ ದ ಗ್ರೈಂಡೆಡ್ ಮಸಾಲ ರುಬ್ಕೊಂಡಿದ್ದ ಮಸಾಲ ಸೇರಿಸ್ಕೊಂಡು ಇದೊಂದು ಸ್ವಲ್ಪ ಹುರ್ಕೊಳ್ಳಿ ಆ್ಯಡ್ ಸಾಲ್ಟ್ ಆಸ್ ರಿಕ್ವೈರ್ಡ್ ಉಪ್ಪು ಎಷ್ಟು ಬೇಕೋ ಹದ ಅನ್ಕೊಂಡು ಹಾಕಿ ಸ್ವಲ್ಪ ಸಕ್ಕರೆ ಲಿಟಲ್ ಬಿಟ್ ಆಫ್ ಶುಗರ್ ಆಪ್ಷನಲ್ ಕೊನೆಯಲ್ಲಿ ಒಲೆ ಆರಿಸ್ಕೊಂಡು ಕೊತ್ತಂಬರಿ ಹಾಕು ದಿಸ್ ಇಸ್ ಬೀನ್ ಡನ್ ನೌ ಸ್ವಿಚ್ ಆಫ್ ದ ಸ್ಟೌವ್ ಇಟ್ ಜಸ್ಟ್ ಟುಕ್ ಅ ಮಿನಿಟ್ ಆರ್ ಟೂ ಟು ಫ್ರೈ ದಟ್ ಅಂಡ್ ಆ್ಯಡ್ ದ ಕೊರಿಯಾಂಡರ್ ಲೀವ್ಸ್ ಆಲ್ಸೋ ಆ್ಯಡ್ ಸಮ್ ಲೆಮನ್ ಜ್ಯೂಸ್ ಸ್ವಲ್ಪ ನಿಂಬೆ ಹುಳಿ ಆ್ಯಡ್ ದಿಸ್ ಮಸಾಲ ಟು ದ ಪ್ರಿಪೇರ್ಡ್ ರೈಸ್ ಇದನ್ನ ಅನ್ನಕ್ಕೆ ಬೆರೆಸ್ಕೊಂಡು ಹಾಗೆ ಈ ಕಡಲೆ ಬೀಜ ಒಗ್ಗರಣೆ ಇದು ಮಾಡೋ ವಿಧಾನ ಬೇರೆ ವಿಡಿಯೋ ಇದೆ ಅದು ಲಿಂಕಲ್ಲಿ ಹಾಕಿರುತ್ತೆ ಆ್ಯಡ್ ದಿಸ್ ಗ್ರೌಂಡ್ನಟ್ ಸೀಸನಿಂಗ್ ದ ಮೆಥಡ್ ಟು ಮೇಕ್ ದಿಸ್ ಸೀಸನಿಂಗ್ ಇಸ್ ಇನ್ ಅ ಸೆಪರೇಟ್ ವಿಡಿಯೋ ವಿಚ್ ವಿಲ್ ಬಿ ಲಿಂಕ್ಡ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ ವಿ ಡೂ ಲೈಕ್ ದಿಸ್ ಸೊ ದಟ್ ಇಟ್ ರಿಟೈನ್ಸ್ ಅ ಕ್ರಂಚ್ ಆಫ್ ದ ಗ್ರೌಂಡ್ನಟ್ ಈ ಥರ ಮೇಲೆ ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಗರಿ ಇರುತ್ತೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಕಲಸ್ಕೊಳ್ಳಿ ಯು ಕ್ಯಾನ್ ಆ್ಯಡ್ ಸಾಲ್ಟ್ ಇಫ್ ರಿಕ್ವೈರ್ಡ್ ಆ್ಯಂಡ್ ಮಿಕ್ಸ್ ಇಟ್ ವೆಲ್ ಇದು ಕೈಯಲ್ಲಿ ಕಲಸಿದ್ರೆ ನೀಟಾಗಿ ಬೆರೆಯುತ್ತೆ ಇದನ್ನು ಡಬ್ಬಿಗೆ ತೊಗೊಂಡು ಹೋಗಬೇಕಾದಲ್ಲಿ ಸೌಟ ಇದು ದೊಡ್ಡ ಸ್ಪೂನಲ್ಲಿ ಕಲಸ್ಕೊಳ್ಳಿ ಕೈ ಹಾಕದೇ ಇದ್ರೆ ಅದು ಜಾಸ್ತಿ ಹೊತ್ತಿರುತ್ತೆ
ಇದು ತಕ್ಷಣ ಖರ್ಚಾಗೋಗಿದ್ರೆ ಕೈಯಲ್ಲೇ ಕಲಸ್ಕೋಬಹುದು. ಇಫ್ ಯು ಆರ್ ಕ್ಯಾರಿಂಗ್ ದಿಸ್ ಟು ದ ಬಾಕ್ಸ್ ಇನ್ ದ ಬಾಕ್ಸ್ ಮಿಕ್ಸ್ ಇಟ್ ವಿತ್ ಅ ಸ್ಪೂನ್ ರಾದರ್ ದನ್ ಮಿಕ್ಸಿಂಗ್ ಇಟ್ ವಿತ್ ಹ್ಯಾಂಡ್. ಹಿಯರ್ ವಿ ಆರ್ ಗೋನ್ ಟು ಯೂಸ್ ಇಟ್ ಇಮಿಡಿಯೇಟ್ಲಿ ಸೊ ವಿ ಆರ್ ಮಿಕ್ಸಿಂಗ್ ಇಟ್ ವಿತ್ ದ ಹ್ಯಾಂಡ್. ದಿಸ್ ಈಸ್ ಒನ್ ಆಫ್ ದ ಫೆಸ್ಟಿವಲ್ ರೆಸಿಪಿ. ಇನ್ಸ್ಟೆಡ್ ಆಫ್ ಲೆಮನ್ ರೈಸ್ ರೆಗ್ಯುಲರ್ ಲೆಮನ್ ರೈಸ್ ದಿಸ್ ಕ್ಯಾನ್ ಆಸ್ ವೆಲ್ ಬಿ ಪ್ರಿಪೇರ್ಡ್ ಫಾರ್ ಅ ಚೇಂಜ್. ಇದು ಹಬ್ಗಳಲ್ಲೂ ಎಲೆ ಮೂಲೆಗೆ ಎಲೆ ಕೊನೆಗೆ ಮಾಡಬಹುದು. ನಿಂಬೆಹಣ್ಣು ಚಿತ್ರಾನ್ನ ಅಥವಾ ಗೊಜ್ಜಿನ ಚಿತ್ರಾನ್ನ ಬದಲಾಗಿ ಇದ್ರ ಜೊತೆ ಸಾಮಾನ್ಯ ಬೆಲ್ಲದನ್ನ ಮಾಡುತ್ತೆ. ಅದ್ರದ್ದು ಮಾಡೋ ವಿಧಾನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ. ದಿಸ್ ಡಿಶ್ ಇಸ್ ಯೂಶಲಿ ಪ್ರಿಪೇರ್ಡ್ ಅಲಾಂಗ್ ವಿತ್ ಬೆಲ್ದನ್ನ ವಿಚ್ ಲಿಟ್ರಲಿ ಟ್ರಾನ್ಸ್ಲೇಟ್ಸ್ ಟು ಜಾಗ್ರಿ ರೈಸ್. ದ ಮೇಕಿಂಗ್ ಆಫ್ ವಿಚ್ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್.